ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್. ಕೊನೆಯವರೆಗೂ ಕ್ಯಾಂಪ್ ಮೀರ್ನ ಕಂಡಿಲ್ಲ ಅಂತ ಹೇಳಬಾರ್ದಲ್ಲ, ಅದಕ್ಕೋಸ್ಕರ ನಿಂತಿದ್ದೇನೆ. ಏನಿಲ್ಲ, ನಾವು ಈ ಕ್ಯಾಂಪಿಗೋಸ್ಕರ ಈಗ ತಾನೇ ಅಮಿನ್ ತಂಗಳ್ರು ಹೇಳಿದಾಗೆ ಹಲವಾರು ಕಷ್ಟಪಟ್ಟು ಅಮಿನ್ ತಂಗಳ್ರವರು ನಮ್ಮೊಂದಿಗೆ ಸಹಕರಿಸಿ, ಅದೇ ರೀತಿ ನಾವು ಈ ಕ್ಯಾಂಪಿಗೋಸ್ಕರ ಕಲೆಕ್ಷನ್ಗೆ ಹೋದಾಗ ಹಲವಾರು ಮನೆಗಳಲ್ಲಿ ಹಲವಾರು ಅವರ ಮರಣ ಹೊಂದಿದವರ ಹೆಸರಲ್ಲಿ ದುಆ ಮಾಡಲು, ಅದೇ ರೀತಿ ರೋಗದ ವಿಷಯದಲ್ಲಿ ದುಆ ಮಾಡಲು ಹಲವಾರು ವಿಷಯದಲ್ಲಿ ನಮ್ಮೊಂದಿಗೆ ಹೇಳಿದ್ದಾರೆ. ಎಲ್ಲರ ವಿಷಯವನ್ನು ಹೇಳಲು ಇಲ್ಲಿ ಸಮಯವಿಲ್ಲ. ಪ್ರತ್ಯೇಕವಾಗಿ ಒಂದು ಚೀಟಿ ಬಂದಿದೆ, ಎಸ್ ಎಫ್ ಕಾರ್ಯಕರ್ತನಾದ ಕೆ ಖಾಲಿದ್ ಕಿತ್ಲೇಗಂಡಿಯರವರ ತಂದೆ ಅಬ್ದುರ್ರಹ್ಮಾನ್ ಉಸ್ತಾದ್ರವರು ಅನಾರೋಗ್ಯದಿಂದ ಮಲಗಿದ್ದಾರೆ. ಪ್ರತ್ಯೇಕವಾಗಿ ತಂಗಳ ದುಆ ಚೆಯ್ಯಣಂ. ಅದೇ ರೀತಿ ಕಳೆದ ವಾರ ನಮ್ಮ ಜಿಲ್ಲಾ ಎಕ್ಸಿಕ್ಯೂಟಿವ್ ಆದಂತಹ ಶಂಶುದ್ದೀನ್ರವರ ಅತ್ತೆ ಉಪ್ಪಳ್ಳಿಯಲ್ಲಿ ಮರಣ ಹೊಂದಿದರು. ಅಲ್ಲಾಹು ಅವರ ಈ ಜೀವನವನ್ನು ಅಲ್ಲಾಹು ಸಂತೋಷಗೊಳಿಸಲಿ. ಕಬೀರಿನಲ್ಲಿ ಏನಾದರೂ ಅದಾಬಿದ್ದರೆ ನಮ್ಮ ಈ ಮಜ್ಲಿಸ್ನ ಕಜಾ ಬರಕತ್ತಿನಿಂದ ಅಲ್ಲಾಹು ಎಲ್ಲವನ್ನು ಸುಖಕರವಾಗಿ ಜೀವಿಸಲು ಅಲ್ಲಾಹು ತೌಫೀಕ್ ನೀಡಲಿ. ಅದೇ ರೀತಿ ಅದೇ ಶಂಶುದ್ದೀನ್ರವರ ಮಾವನೊಂದಿಗೆ ನಾವು ಮಾತನಾಡಿದಾಗ ಈ ಕಾರ್ಯಕ್ರಮಕ್ಕೆ ಅಕ್ಕಿ ಕೇಳಿದೆವು. ಯೂಸುಫ್ರವರು ತನ್ನ ತಂದೆಯ ಹೆಸರಲ್ಲಿ ಅಕ್ಕಿ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಗೊತ್ತು, ನಮ್ಮ ಕ್ಯಾಂಪಿನಲ್ಲಿ ಭಾಗವಹಿಸಿದಂತಹ ಹಾಫಿಲ್ ಕೆಬೀರ್ರವರ ಅಜ್ಜ ಮರಣ ಹೊಂದಿದರು. ಪ್ರತ್ಯೇಕವಾಗಿ ಅವರ ಹೆಸರಲ್ಲೂ ನಾವು ತಹಲೀಲ್ ಈ ಲಕ್ಷ ನಮ್ಮ ಈಗ ಐವತ್ತು ಲಕ್ಷಕ್ಕೂ ಮಿಕ್ಕಿದಂತಹ ಈ ತಹಲೀಲನ್ನು ನಾವು ಸಮರ್ಪಣೆ ಮಾಡಲಿದ್ದೇವೆ ಇನ್ಶಾ ಅಲ್ಲಾಹ್. ಅದೇ ರೀತಿ ಇಬ್ರಾಹಿಂರವರ ಪ್ರತ್ಯೇಕವಾಗಿ ಒಂದು ವಿಷಯ ಹೇಳಲು, ನಮ್ಮ ಈ ಜಿಲ್ಲಾ ಸೆಕ್ರೆಟರಿ ಆದಂತಹ ಇಬ್ರಾಹಿಂರವರ ತಾಯಿ ಅವರು ಹೇಳಬೇಡಿ ಅಂತ ಹೇಳಿದರು, ಆದರೂ ನಾನು ಹೇಳ್ತಾ ಇದ್ದೇನೆ. 100,000 ಲಾ ಇಲಾ ಇಲ್ಲಲ್ಲಾಹ್, 10,000 ಸೊಲಾತು, 11 ಯಾಸೀನ್ ಈ ನಮ್ಮ ಮಜ್ಲಿಸಿಗೆ ಅದಿಯಾ ಮಾಡಿದ್ದಾರೆ ಅವರ ತಂದೆಯ ಹೆಸರಿನಲ್ಲಿ. ಪ್ರತ್ಯೇಕವಾಗಿ ಎಲ್ಲ ಕಾರ್ಯಕರ್ತರು ದುಆ ಮಾಡಬೇಕು. 100,000 ಕೇವಲ 10 ದಿನಗಳಲ್ಲಿ ಹೇಳುವುದು ಈಸಿಯ ವಿಷಯವಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಹಣ ಕೊಡುವುದರೊಂದಿಗೆ ನಾವು ಎಲ್ಲ ಕಾರ್ಯಕರ್ತರೊಂದಿಗೆ ಹೇಳಿದ್ದೆವು, ನಿಮ್ಮ ಕುಟುಂಬದಲ್ಲಿ ಫ್ಯಾಮಿಲಿಯಲ್ಲಿ ಮರಣ ಹೊಂದಿದಂತಹ ಕಾರ್ಯಕರ್ತರಿಗೆ ನಾವು 1 ಕೋಟಿ ಇನ್ಶಾಅಲ್ಲಾ 1 ಕೋಟಿಗೆ ಹತ್ತಿರ ಬರುವಂತಹ ತಹಲೀಲ್ ಅದಿಯಾ ಮಾಡ್ತೇವೆ ಅಂತ ಹೇಳಿದ್ವಿ. ಅದರಲ್ಲಿ 100,000 ನಮ್ಮ ಇಬ್ರಾಹಿಂರವರ ತಾಯಿ ಹೇಳಿ ಅದಿಯಾ ಮಾಡಿದ್ದಾರೆ. ಹಲವಾರು ಕಾರ್ಯಕರ್ತರ ತಾಯಿಯಂದಿರು ಕಾರ್ಯಕರ್ತರು ಇದಕ್ಕೆ ಅದಿಯಾ ಮಾಡಿದ್ದಾರೆ. ನಮ್ಮ ಡಿವಿಷನ್ ಬಾಳೆಹಣ್ಣೂರು ಡಿವಿಷನ್ನ ಆಶಿಕ್ರವರ ಅಜ್ಜಿ SSF ಅಬ್ಬಾಸ್ ಮಾಗುಂಡಿ, SSF ನಸರುದ್ದೀನ್ ಮಾಗುಂಡಿ. ಇದನ್ನು ಶೃಂಗೇರಿ ಯೂನಿಟ್ನ ನಮ್ಮ ಸಾದಿಕ್ರವರ ತಂದೆ, ಇನ್ಯಾರಾದ್ರೂ ಇದ್ದರೆ ಹೇಳ್ಬೋದು. ಇನ್ಶಾಅಲ್ಲಾ ಎಲ್ಲರೂ ತಂಗಳು ಪ್ರತ್ಯೇಕವಾಗಿ ದುಆ ಮಾಡ್ತಾರೆ. ನಾನು ನಿಮ್ಮೊಂದಿಗೆ 2 ಹೆಸರು ಹೇಳಿದೆ. ಯಾಕೆ ಹೇಳಿದೆ ಹೇಳಿ? ಬೇರೆ ಹೆಸರಲ್ಲಿ SSF ಅಂತ ನಾನು ಸೇರಿಸಿಲ್ಲ. ನಸರುದ್ದೀನ್ SSF, ಅಬ್ಬಾಸ್ SSF ಅಂತ ಯಾಕೆ ಹೇಳಿದೆ? ಯಾಕೆ ಹೇಳಿದೆ ಹೇಳಿ? ನಸರುದ್ದೀನ್ ಯಾರಿಗಾದರೂ ಪರಿಚಯ ಇದೆಯಾ? ಇಲ್ಲಿರುವ ಯಾರಿಗಾದರೂ ನಸರುದ್ದೀನ್ನ ಪರಿಚಯ ಇದೆಯಾ? ನನಗೂ ಕೂಡ ನಸರುದ್ದೀನ್ ಯಾರಂತ ಗೊತ್ತಿಲ್ಲ, ಅಬ್ಬಾಸ್ ಯಾರಂತ ನನಗೂ ಗೊತ್ತಿಲ್ಲ. ಆದರೆ ಅವರ ಹೆಸರನ್ನು ಮುಂದೆ ನಾವು ಹೇಳಿದ್ದು SSF ನಸರುದ್ದೀನ್, SSF ಅಬ್ಬಾಸ್. ಇಂದು ಅವರು ಪರಲೋಕ ಜೀವದಲ್ಲಿ ಸುಖವಾಗಿ ಮಲಗಿದ್ದಾರೆ. ಕಾರಣ ಶೇಖುನ AP ಉಸ್ತಾದ್ರವರು ಇರುವಂತಹ ನಮ್ಮ ಎಲ್ಲ ಆಲಿಮ್ಗಳು ಪ್ರತಿಯೊಂದು ಮಜಲಿಸ್ಗಳಲ್ಲೂ ಸುನ್ನತ್ ಜಮಾತಿನ ಕಾರ್ಯಕರ್ತರು ಎಷ್ಟು ಜನರಿದ್ದಾರೆ ವಫಾತಾದಂಥ ಕಾರ್ಯಕರ್ತರ ಮೇಲೆ ಪ್ರತ್ಯೇಕವಾಗಿ ದುವಾ ಮಾಡುವಾಗ ನಮ್ಮ ಈ ಅಬ್ಬಾಸ್ರವರ ಕಬರಿಗೂ ಅದು ಹೋಗುತ್ತದೆ, ನಸರುದ್ದೀನ್ರವರ ಕಬರಿಗೂ ಹೋಗುತ್ತದೆ. ನಾನು ಈ 2 ಹೆಸರು ಹೇಳಲು ಕಾರಣ, ನಾಳೆ ದಿನ ಉಸ್ಮಾನ್ ಅಂಡಿಗುಳಿ ವಫಾತಾದರು, ನೀವು ಹೇಳಬೇಕು ಉಸ್ಮಾನ್ ಅಂಡಿಗುಳಿಯವರ ಹೆಸರಲ್ಲಿ ಇನ್ಶಾ ಅಲ್ಲಾ ತಹಲೀಲ್. ಅದೇ ರೀತಿ ಬೇರೆ ಯಾರಾದರೂ ಹೆಸರಲ್ಲಿ, ಈಗ ಮುನೀರ್ರವರ ಹೆಸರಲ್ಲಾದರೂ ನಾಳೆ ಹೇಳಿ ನಮ್ಮ ಹೆಸರು ಹೇಳಿ ದುವಾ ಮಾಡಲು ಇರುವಂತಹ ಒಂದೇ ಒಂದು ಸಂಘಟನೆ. ನೀವು ಹೇಳಿ, ಈಗ ನೋಡಿ ನನ್ನ ತಂದೆ ತಾಯಿಗಳು ವಫಾತಾಗಿ ಎಷ್ಟೋ ದಿನ ಆಯಿತು, ಆದರೆ ನಾನು ಫಾತ್ಯ ಓದುತ್ತಿದ್ದೀನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಿರಂತರವಾಗಿಯೂ ನಮ್ಮ ಕಬರಿಗೆ ಸಿಗುವಂತಹ ಒಂದೇ ಒಂದು ಉತ್ತಮ ಕಾರ್ಯ ಅದು SSF ಮೆಂಬರ್ಶಿಪ್ಗೆ ಮಾತ್ರ. ನಸರುದ್ದೀನ್ ಅಂತ ಹೇಳುವುದು ಚಿಕ್ಕ ಕಾರ್ಯಕರ್ತರಲ್ಲ, SSF ಮಾಗುಂಡಿಗೆ ಬರಲು ಕಾರಣರಾದಂತಹ ಕಾರ್ಯಕರ್ತರು. ಈ SSF ಮಾಗುಂಡಿಯಲ್ಲಿ ಇಷ್ಟೊಂದು ಸುಂದರವಾಗಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಇಂದು ಸಾಧ್ಯವಾದರೆ ಅಂದು ನಸರುದ್ದೀನ್ರವರ ಆ ಕಾರ್ಯ ಚಟಿಸಿದಂತಹ ಕಾರ್ಯಕರ್ತವಾಗಿದೆ. ಆ ನಸರುದ್ದೀನ್ರವರ ಕಬರು ಅಲ್ಲಾಹು ಸಂತೋಷಗೊಳಿಸಲಿ. ಈ ಇಷ್ಟೊಂದು ಸುಂದರವಾದಂತಹ ಈ ಮಜ್ಲಿಸನ್ನು ಅವರ ಕಬರಿಗೆ ತೋರಿಸಿ ಇದರ ಕಾರಣದಿಂದ ಅಲ್ಲಾಹು ಅವರ ಕಬರು ವಿಶಾಲಗೊಳಿಸಿಕೊಡಲಿ. ಅಲ್ಲಾಹು ನಮ್ಮ ಪರಲೋಕ ಜೀವನಕ್ಕೆ ಇದೊಂದು ದೊಡ್ಡ ಮೊದಲುಕೂಟವಾಗಿ ನಮ್ಮಿಂದ ಅಲ್ಲಾಹು ಸ್ವೀಕರಿಸಲಿ ಎಂದು ಮಾತ್ರ ಹೇಳುತ್ತಾ, ಅದೇ ರೀತಿ ಹಲವಾರು ಜನರು ನಮ್ಮ ಯೂಸುಫ್ ಆಜರವರ ತಂದೆ ತಾಯಿಯವರು ಅವರು ನಮಗೆ ಒಳ್ಳೆಯ ಒಂದು ಉತ್ತಮವಾದ ನಮಗೆ ಸಹಾಯ ಮಾಡಿದ್ದಾರೆ. ಅವರ ತಂದೆ ತಾಯಿಯವರು ಮರಣ ಹೊಂದಿದ್ದಾರೆ,
ಅದೇ ರೀತಿ ನಮಗೆ ಸಹಕರಿಸಿದಂತಹ ಹಲವಾರು ತಂದೆ ತಾಯಿಯವರು ಮರಣ ಹೊಂದಿದ್ದಾರೆ. ಪ್ರತ್ಯೇಕವಾಗಿ ನಾವು ಶೃಂಗೇರಿಗೆ ಹೋದಂತಹ ಕಾರ್ಯ, ಈ ಶೃಂಗೇರಿಯಲ್ಲಿರುವುದು ಕೇವಲ 5 ಜನ ಕಾರ್ಯಕರ್ತರು. ಆ 5 ಜನ ಕಾರ್ಯಕರ್ತರಲ್ಲಿ ಒಬ್ಬರಾಗಿದ್ದಾರೆ ಸಾದಿಕ್ರವರು. ನಾವು ಕಳೆದ ಬಾರಿ ಜಿಲ್ಲಾ ಸಮಿತಿ ವತಿಯಿಂದ ಅಲ್ಲಿ ಹೋಗಿ ದಿಕ್ರ ಅದಿಯ ಮಾಡಿದ್ವು. ಆ ಸಾದಿಕ್ರವರು ಇಲ್ಲಿದ್ದಾರೆ. ಇನ್ಶಾಅಲ್ಲಾ ಅಲ್ಲಾಹು ಅವರ ತಂದೆಯವರಿಗೆ ಈ ಮಜಲಿಸನ್ನು ತೋರಿಸಿ ತನ್ನ ಮಗನ ಕಾರಣದಿಂದ ಅವರ ಏನಾದರೂ ಜೀವನದಲ್ಲಿ ಬಂದು ಹೋದಂತಹ ದುರ್ಬಲ ನಿಮಿಷಗಳಲ್ಲಿ ಅವರ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ದರೆ ಈ ಮಜಲಿಸಿನ ಕಾರಣದಿಂದ ಅಲ್ಲಾಹು ಎಲ್ಲವನ್ನು ಬಿಟ್ಟು ಅವರಿಗೆ ಎಲ್ಲವನ್ನು ಮನ್ನಿಸಿ ಸ್ವರ್ಗಲೋಕ ಸುಖವನ್ನು ನೀಡಿ ಅನುಗ್ರಹಿಸಲಿ ಎಂದು ಮಾತ್ರ ಹೇಳುತ್ತಾ, ಮರೆಯಲಾಗದಂತಹ ಒಬ್ಬ ಕಾರ್ಯಕರ್ತನಿದ್ದಾನೆ, ಅಲ್ಬದ್ರಿಯಾ ಯೂನಿಟ್ನ ಜುನೈದ್. ನಾನು ಎಲ್ಲ ನನ್ನ ಭಾಷಣದಲ್ಲಿ ಅವಸಾನವಾಗಿ ಹೇಳುವಂತಹ ಒಬ್ಬ ಜುನೈದ್, ನಮ್ಮ ಈ ಅಲ್ಬದ್ರಿಯಾ ಯೂನಿಟ್ ಇಷ್ಟೊಂದು ಉತ್ತಮ ರೀತಿಯಲ್ಲಿ ಕಾರ್ಯಾಚರಿಸಲು ಕಾರಣವಾದರೆ ಅಂದು ಒಂದೇ ಒಂದು ಕಾರ್ಯಕರ್ತ ಜುನೈದನಾಗಿದ್ದಾನೆ, ಮರೆಯಲು ಸಾಧ್ಯವಿಲ್ಲ. ಇಂದು ಕವರಿನಲ್ಲಿದ್ದಾನೆ ಜುನೈದ್. ಕೇವಲ ಸೆಕೆಂಡ್ ಡಿಗ್ರಿ ಹೋಗುತ್ತಿರುವ ಸಂದರ್ಭದಲ್ಲಿ ಒಂದು ಕ್ಯಾನ್ಸರ್ಗೆ ಈಡಾಗಿ ಮರಣ ಹೊಂದಿದಂತಹ ಜುನೈದ್, ಅಲ್ಲಾಹುವೇ ಅವನ ಕಬರನ್ನು ನೀವು ಸದುಗೊಳಿಸು. ಅವನು ತೋರಿಸಿದ ಧೈರ್ಯವಾಗಿದೆ ಇಂದು ಅಲ್ಬದ್ರಿಯಾದಲ್ಲಿ ಇಂದು ಕಾಣುತ್ತಿರುವಂಥ ನಮ್ಮ ಪದಾಗ. ಅಷ್ಟೊಂದು ಧೈರ್ಯದಲ್ಲಿ ಇಲ್ಲ ನಮ್ಮ ಪದಾಗವು ಅಲ್ಬದ್ರಿಯಾ ಯೂನಿಟ್ನಲ್ಲಿ ಆರಲು ಕಾರಣರಾದಂತಹ ಜುನೈದ್. ಅವತ್ತು ಒಂದು ಕಾರ್ಯಕ್ರಮ ನಡೆಸಿದೆವು. ಕಾರ್ಯಕ್ರಮದಲ್ಲಿ ಎಲ್ಲರೂ ಹೇಳಿದರು ಕಾರ್ಯಕ್ರಮದಲ್ಲಿ ಯಾರು ಫ್ಲಾಗ್ ಹಿಡಿಬಾರದು ಅಂತ ಹೇಳಿದರು, ಎಲ್ಲರೂ ಹೇಳಿದರು. ಆದರೂ ಕೂಡ ಆ ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಎಸ್ ಎಫ್ನ ತ್ರಿವರ್ಣ ಪದಾಗವನ್ನು ಹಿಡಿದು ಧೈರ್ಯದಲ್ಲಿ ನಾನು ಎಸ್ ಎಸ್ ಎಫ್ನ ಕಾರ್ಯಕರ್ತ ಅಂತೇಳಿ ಆ ಈ ಸ್ಟೇಜಿನಲ್ಲೇ ಪದಾಗವನ್ನು ಹಿಡಿದಂತಹ ಜುನೈದ್ ಇಂದು ನಮ್ಮೊಂದಿಗೆ ಇಲ್ಲ. ಅಲ್ಲಾಹು ಅವನ ಕಬರನ್ನು ಸಂತೋಷಗೊಳಿಸಲಿ. ನಮ್ಮ ಕಾರ್ಯಕರ್ತರಲ್ಲಿ ನಾನು ಒಂದು ಅಷ್ಟೊಂದು ಡೀಪಾಗಿ ಹೋದಂತಹ ಒಂದು ಜುನೈದ್, ಅವನ ಮೈಯತ್ತನ್ನು ಸ್ನಾನ ಮಾಡಿಸಿದ್ದು ನಾನೇ. ಯಾಕೆಂತ ಹೇಳಿದ್ರೆ ಅಲ್ಲಿ ನಾನು ಪ್ರತ್ಯೇಕವಾಗಿ ಕೇಳಿ ಸ್ನಾನ ಮಾಡಿಸಿದಂತಹ ಒಂದು ಕಾರ್ಯಕರ್ತನಾಗಿದ್ದಾನೆ. ನಾನೊಂದು ದೊಡ್ಡ ಮೈಯತ್ ಕಾರ್ಯ ಮಾಡುವನಂತಾರಲ್ಲ, ಜುನೈದ್ನ ಮೈಯತ್ತು ನಾನು ಕೇಳಿ ನಾನು ಹೇಳಿದ್ದು ಅಲ್ಲಿ ಓದಿ ಅವರ ತಂದೆಯವರ ಹತ್ರ ಪರ್ಮಿಷನ್ ಕೇಳಿದೆ, ಜುನೈದ್ರವರ ಇದು ಮೈಯತ್ ನಮಾಜ್ ನಾನು ಮಾಡ್ತೇನೆ, ಇದು ಮೈಯತ್ ಸ್ನಾನ ನಾನು ಮಾಡಿಸ್ತೇನೆ ಅಂತ ಕೇಳಿ ನಾನು ಜೀವದಲ್ಲಿ ಒಬ್ಬನ ಪಡೆದಿದ್ದು ಅವನ ಮೈಯತ್ ಸ್ನಾನ ನಾನೇ ಮಾಡಿಸಿದ್ದು. ಕಾರಣ ಅಂದು ಅವನು ತೋರಿಸಿದಂಥ ಧೈರ್ಯವಾಗಿದೆ ಇಂದು ಈ ಅಲ್ಬದ್ರಿಯದ 11-13 ಕಾರ್ಯಕರ್ತರು ಬರಲು ಕಾರಣ ಅಲ್ಲಾಹು ಅವನ ಕಬರು ಸಂತೋಷಗೊಳಿಸಲಿ. ಈ ರೀತಿ ಹಲವಾರು ಕಾರ್ಯಕರ್ತರಿದ್ದಾರೆ, ಎಲ್ಲರ ಕಬರು ಅಲ್ಲಾಹು ಸಂತೋಷಗೊಳಿಸಲಿ. ಸಹಕರಿಸಿದ ಎಲ್ಲರಿಗೂ, ಇದುವರೆಗೂ ಕುಳಿತಂತಹ ನಿಮಗೆ ಅಮೀರರಾಗಿ ನಾನು ಕೊನೆಯದಾಗಿ ಧನ್ಯವಾದ ಹೇಳ್ತಿದ್ದೇನೆ ಎಲ್ಲರಿಗೂ. ನೀವು ಇಲ್ಲಿ ಕೂತಿರುವುದು ಅಮೀರ್ನ ಭಾಷಣವೋ ಬೇರೊಂದು ಅಲ್ಲ, ತಾಜುಲು ರಮಾರರ ಆ ಇದು ತವರುಕು ಸಿಗಲು ಇಷ್ಟೊಂದು ಸೆಟಪಿನ ನನ್ನ ಜೀವನದಲ್ಲಿ 16 ವರ್ಷದ ನನ್ನ ಎಸ್ ಎಸ್ ಎಫ್ನ ಜೀವನದಲ್ಲಿ ಇಂಥ ಒಂದು ಕ್ಯಾಂಪ್ ನಾನು ನೋಡಿಲ್ಲ. ನಾನು ಹಲವಾರು ಕ್ಯಾಂಪ್ಗಳಿಗೆ ಹೋಗಿದ್ದೇನೆ, ಹಲವಾರು ಕ್ಯಾಂಪ್ಗಳಿಗೆ ನಾನು ಹೋಗಿದ್ದೇನೆ. ನಾನು ಹೋದಂಥ ನೋಡಿ ಹಲವಾರು ಕ್ಯಾಂಪಿಗೆ ಹೋಗಿದ್ದೇನೆ, ಕೇರಳದಲ್ಲೂ ಕರ್ನಾಟಕದಲ್ಲೂ ಹಲವಾರು ಸೆಟಪ್ ನೋಡಿದ್ದೇನೆ. ಆದರೆ ಇಷ್ಟೊಂದು ಡೆಡಿಕೇಟ್ ಆಗಿ ಇಂದಿನ ಜೀವನದಲ್ಲಿ ಮೊಬೈಲ್ ಒಬ್ಬರು ನೀಡುವುದೆಂದರೆ ಅದು ತುಂಬ ಕಷ್ಟದ ಕೆಲಸ. ಬೇಕಾದರೆ ಎಲ್ಲವನ್ನು ಬಿಡಲು ತಯಾರಿರ್ತಾರೆ, ಅನ್ನವನ್ನು ಎಲ್ಲವನ್ನು ಬಿಡಲು ತಯಾರಿರ್ತಾರೆ, ಮೊಬೈಲನ್ನು ಕೊಡಲು ಯಾರೂ ತಯಾರಿರುವುದಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಮೊಬೈಲ್ ನಮಗೆ ನೀಡಿ ನಮ್ಮೊಂದಿಗೆ ಸಹಕರಿಸಿದ ನೀವು ಅಲ್ಲಾಹುವೇ, ಇದಕ್ಕೆ ತಕ್ಕ ಪ್ರತಿಫಲ ನೀನು ಅಲಿಗರಿಸು ಅಲ್ಲಾಹುವೇ. ನಾವು ದೊಡ್ಡ ಇಬಾದತ್ ಮಾಡಿದವರಲ್ಲ ಅಲ್ಲಾಹ್, ನಮಗೆ ಕರೆಕ್ಟಾಗಿ 2 ರಕಾತ್ ನಮಾಜ್ ಮಾಡಲು ಕೂಡ ಬರುವುದಿಲ್ಲ ಅಲ್ಲಾಹ್. ಆದರೆ ಇಂಥ ಆ ಸಯ್ಯದವರು ಹೇಳಿದ ಕಾರಣ ನಾವು ಮಾಡಿದಂತಹ ಈ ಸತ್ಕರ್ಮವನ್ನು ನಮ್ಮಿಂದ ದೊಡ್ಡದಾಗಿ ಸ್ವೀಕರಿಸಿ ನಮ್ಮ ಇಹಪರ ವಿಜಯಕ್ಕೆ ಇದು ಕಾರಣವಾಗಲು ಅಲ್ಲಾಹುವೇ ನೀ ಕಾರಣ ಮಾಡು ಅಲ್ಲಾಹ್. ವಾಖರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. SOS മാഗുണ്ടി പ്രസിഡന്റ് വനരായ ഇബ്രാഹിം ഹാജി അദ്ദേഹത്തിനെ ഒരു ശാലണിച്ച് ആദരിക്കുകയാണ്. എല്ലാ രൂപത്തിലും നല്ല രൂപത്തിൽ സഹകരിച്ചു അദ്ദേഹത്തെയും അത് ശാല ഇടാൻ വേണ്ടി വനരായ ഹമീം തങ്ങൾ, കിഫാ തങ്ങൾ, മാഗുണ്ടി തങ്ങൾ എന്നറിയുന്ന ബഹുമാനപ്പെട്ട കിഫാ തങ്ങൾ അടക്കമുള്ള മുഴുവൻ നേതാക്കൾ വരണമെന്ന് വിനീതപൂർവ്വം അഭ്യർത്ഥിക്കുന്നു. വനരായ കിഫാ തങ്ങൾ ശാലാണിച്ച് ആദരിക്കുന്നുണ്ട്. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ, വലില്ലാഹിൽ ഹംദ്. സുന്നത്ത് ജമാഅത്തിൻ്റെ ഒരു നേതൃത്വമായി മാഗുണ്ടി ഒരു വിപ്ലവത്തിലേക്ക് മുന്നോട്ട് കൊണ്ടുപോകാൻ ഇബ്രാഹിം ഹാജി അടക്കമുള്ള മുഴുവൻ നേതാക്കൾ അല്ലാഹു തോഫീക്ക് നൽകുമാറാവട്ടെ. ഇൻഷാ അല്ലാഹ് ഇനി വനരായ സയ്യിദ് ഹമീം തങ്ങളുടെ വേദിയാണ്.